ವಾಸ್ತವ್ ನ್ಯೂಸ್ಗೆ ಸ್ವಾಗತ. ಎನ್ಪಿಆರ್ಸಿ, ಎನ್ಆರ್ಸಿ ಹಾಗೂ ಸಿಎಎ ವಿರೋಧಿಸಿ ಭೀಮ್ ಆರ್ಮಿ ಸಂಘಟನೆಯಿಂದ ಬೆಂಬಲ ನೀಡುವ ಕುರಿತು ಹಾಗೂ ಇಂದೇ 8/1/2020 ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಭೀಮ್ ಆರ್ಮಿ ಕೂಡ ಬೆಂಬಲ ನೀಡುತ್ತೇವೆ ಎಂದು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ನಿಮ್ಮ ಬೆಂಬಲ ಕೊಡಬೇಕಾ ಭೀಮ್ ಆರ್ಮಿ ಅಷ್ಟೇ, ನೀವು ಬೆಂಬಲ ಕೊಟ್ಟು ಅದು ಸಕ್ಸಸ್ ಮಾಡ್ಬೇಕಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಅಸ್ಸಾಂ ರಾಜ್ಯದಲ್ಲಿ ಈಗಾಗಲೇ ಎನ್ಆರ್ಸಿ ಆಗಿದೆ, ಅಲ್ಲಿ ಇರುವ ಜನಸಂಖ್ಯೆ 3 ಕೋಟಿ, ಅಲ್ಲಿ ಅದು ಎನ್ಆರ್ಸಿ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೆ 350-400 ರೂಪಾಯಿ ಖರ್ಚು ಬಂದಿದೆ. ಎನ್ಆರ್ಸಿ ಮಾಡಬೇಕಾಗಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಭೀಮ್ ಆರ್ಮಿಯಿಂದ ಕೇಳುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತು ಸದ್ಯಕ್ಕೆ ನಮ್ಮ GDP ಡೌನ್ ಆಗಿದೆ, 10,000 ಇದು ಆಗಿದೆ, ನಾಶ ಆಗಿದೆ, ಮತ್ತು ಪ್ರತಿ ಒಂದು ನಾಗರಿಕ 300-400 ರೂಪಾಯಿ ಖರ್ಚು ಬರ್ತಾವೆ. 137 ಕೋಟಿ ಜನಸಂಖ್ಯೆ ಅದ, ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 54,000 ಕೋಟಿ ರೂಪಾಯಿ ಖರ್ಚು ಆಗುತ್ತೆ. ಇದು ಕೇಂದ್ರ ಸರ್ಕಾರ ಎಲ್ಲಿಂದ ತರುತ್ತದೆ ಮತ್ತಿದ್ದ ಏನದ ನಮ್ದು ಕೇಳುದು, ನಿಮ್ ಪತ್ರಿಕಾ ಮಾಧ್ಯಮದಿಂದ ಕೇಳು ಒಂದು ಪ್ರಶ್ನೆ ಇದೆ. 8ನೇ ತಾರೀಕಿಗೆ ಬಾಂಬ್ ಸೇಫ್ ಸಂಘಟನೆ ಡಿಸಿ ಆಫೀಸ್ನಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದು ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಚುನಾವಣೆ ಘೋಷಣಾ ಪತ್ರದಲ್ಲಿ ಹೇಳಿದ್ರು ಏನಂತ, ಬ್ಲಾಕ್ ಮನಿ ತಗೊಂಡ್ಬರ್ತಕ್ಕಂತ ಹೇಳಿದ್ರು. ಆಮೇಲೆ ಇಂಥ ಸಾಕಷ್ಟು ಅವರು ಇದು ಘೋಷಣಾ ಪತ್ರದಲ್ಲಿ ಹೇಳಿದ್ರು, ಆದ್ರೆ ಅವರು ಅದು ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಪರ್ಮಿಷನ್ ಏನ್ ಕೊಡ್ತಾರೆ, ಡೈರೆಕ್ಟ್ ಡಿಸಿ ಆಫೀಸ್ಗೆ ಬಂದು ಅದು ಮನವಿ ಕೊಡ್ರಿ ಅಂತ ಹೇಳ್ತಾರೆ. ಏನ್ ರೈಲಿಗೆ ಇಲ್ಲಿ ಏನ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಕ್ಯಾಪ್ಟನ್ ಸರ್ ಅಂತ ಸುಭಾಷ್ ಮಾಡಿ ಕರೀತಾರೆ, ಮತ್ತೆ ಸುಮ್ಮನೆ ಶ್ರೀಮಂತ್ ಕ್ಯಾಪ್ಟನ್ ಕರೀತಾರೆ, ಚೆಕ್ಕಿಂಗ್ ಪವನ್ ಅಂತಾರೆ, ಎಲ್ಲ ಮಾತಾಡ್ತಾರೆ. ಪ್ರಧಾನ ಮಾತಾಡ್ತಾರೆ.